ರಣಮಳೆ ಕರುನಾಡಿಗರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ ಅಲ್ಲಲ್ಲಿ ನೂರೆಂಟು ಅವಾಂತರಗಳನ್ನ ಸೃಷ್ಟಿಸಿದೆ ಕೆಲವೆಡೆ ಹಳ್ಳ ಕೊಳ್ಳೆಗಳು ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದ್ದಾವೆ ಅದರಲ್ಲೇ ಕೆಲವರು ಹುಚ್ಚಾಟವನ್ನು ಪ್ರದರ್ಶಿಸಲು ಹೋಗಿ ಅಪಾಯವನ್ನು ತಂದುಕೊಳ್ತಾ ಇದ್ದಾರೆ ಹರಿಯೋ ನೀರಲ್ಲಿ ಯುವಕರ ಹುಚ್ಚಾಟ ನೀರಿನಲ್ಲಿ ಕೊಚ್ಚಿ ಹೋದ ಯುವಕ ಬಾಲಕ ರಾಜ್ಯದಲ್ಲಿ ಮಳೆ ಅಬ್ಬರ ಜೋರಾಗಿದೆ ಅರ್ಧ ಕರ್ನಾಟಕ ಮುಂಗಾರು ಮಳೆಗೆ ಮುಳುಗೆದ್ದಿದೆ ತುಮಕೂರಿನ ಗೂಳೂರು ಕೆರೆ ತುಂಬಿ ಹರಿತಾ ಇದೆ ಹರಿಯೋ ನೀರಲ್ಲಿ ಸರಸವಾಡುವುದಕ್ಕೆ ಹೋಗಿ ಯುವಕ ಹಾಗೂ ಓರ್ವ ಬಾಲಕ ಕೊಚ್ಚಿ ಹೋಗಿದ್ದಾನೆ ಆದರೆ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಕೊಚ್ಚಿ ಹೋಗ್ತಾ ಇದ್ದ ಬಾಲಕನನ್ನ ರಕ್ಷಿಸಲಾಗಿದ್ದು ಮೊಬೈಲ್ನಲ್ಲಿ ಈ ದೃಶ್ಯ ಸೆರೆಯಾಗಿದೆ ತುಮಕೂರು ನಗರದಿಂದ ಅನತಿ ದೂರದಲ್ಲಿರುವಂತಹ ಗೂಳೂರು ಕೆರೆ ಇತಿಹಾಸ ಪ್ರಸಿದ್ಧವಾದಂತಹ ಗೂಳೂರು ಕೆರೆ ಅದು ಈಗ ಭತ್ತೆಯಾಗಿರುವಂತದ್ದು ಕೋಡಿ ಬಿದ್ದಿರುವಂತದ್ದು ಇದನ್ನು ನೋಡಲಿಕ್ಕೆ ಈ ಒಂದು ವೈಭವವನ್ನು ನೋಡಲಿಕ್ಕೆ ಬೇರೆ ಬೇರೆ ಊರುಗಳಿಂದ ಕೂಡ ಇಲ್ಲಿಗೆ ಬರುವಂಥದ್ದು ಆದರೆ ಆ ಪ್ರವಾಸಿಗರು ಬಂದು ತಮ್ಮ ಪ್ರಾಣಕ್ಕೆ ಸಂಚಕಾರ ತಂದುಕೊಳ್ತಾ ಇದ್ದಾರೆ ಅಂದರೆ ಈ ಕೋಡಿ ಹರಿಯುವಂಥ ನೀರಿನಲ್ಲಿ ಆಟ ಆಡಲಿಕ್ಕೂ ಕೂಡ ಹೋಗ್ತಾ ಇರುವಂಥದ್ದು ಅಂದರೆ ಅನಾಹುತ ಸಂಭವಿಸ್ತಾ ಎನ್ನುವಂಥ ಅರಿವು ಇದ್ರೂ ಕೂಡ ಹುಚ್ಚಾಟ ಮಾಡಲಿಕ್ಕೆ ಹೋಗುವಂಥದ್ದು ಹಾಗಾಗಿ ಇವತ್ತು ಬೆಳಗಿನ ಜಾವ ಕೂಡ ಯುವಕ ಮತ್ತು ಒಬ್ಬ ಬಾಲಕ ಇದೇ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ರು ಏನು ಒಂದು ಮೆಟ್ಲು ಥರ ಇದೆ ಅಲ್ಲಿ ಏನು ಆಟ ಆಡ್ತಾ ಇದ್ರು ಆ ಜ ಆ ವೇಳೆ ಏಕಾಏಕಿಯಾಗಿ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿರುವಂಥದ್ದು ಆನಂತರ ಅದರ ಪಕ್ಕದಲ್ಲೇ ಇರುವಂಥ ಇನ್ನೊಬ್ಬರವರನ್ನ ರಕ್ಷಣೆ ಮಾಡಿರುವಂಥ ತುಂಬಿ ಹರಿಯುತ್ತಿದ್ದ ಸೇತುವೆ ಮೇಲೆ ಬಸ್ ಜೀವ ಪಣಕ್ಕಿಟ್ಟು ಪ್ರಯಾಣಿಕರ ಸಂಚಾರ ವಿಜಯಪುರದಲ್ಲೂ ಮಳೆ ಅಬ್ಬರಿಸಿದೆ ಡೋಣಿ ಪ್ರವಾಹದಿಂದ ಸೇತುವೆ ಮುಳುಗಡೆಯಾಗಿದೆ ಸಾತಿಹಾಳ ಗ್ರಾಮದ ಬಳಿ ಸೇತುವೆ ಮುಳುಗಡೆಯಾಗಿದ್ರು ಅದರಲ್ಲೇ ಬಸ್ ಅನ್ನು ಚಲಾಯಿಸಲಾಗಿದೆ ಬಸ್ನಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿ ಪ್ರಯಾಣ ಮಾಡುತ್ತಾ ಇದ್ದು ಸೇತುವೆ ಮೇಲೆ ನೀರಿನ ಸೆಳೆತಕ್ಕೆ ವಾಲಿದೆ ಜಲಾವೃತವಾಗಿದ್ದ ಸೇತುವೆ ಮೇಲೆ ಬಸ್ ಬರ್ತಾ ಇದ್ದದ್ದನ್ನು ಕಂಡು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ ಚಾಲಕನ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಅಪಾಯ ಮೀರಿ ಹರಿಯುತ್ತಿರುವ ಕಾವೇರಿ ನಿಯಂತ್ರಣ ತಪ್ಪಿ ಗುಂಡಿಗೆ ಬಿದ್ದ ಜೆಸಿಬಿ ಕೊಡಗಿನಲ್ಲಿ ಕಳೆದೊಂದು ವಾರದಿಂದ ವರುಣ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ ಭಾರೀ ಮಳೆಯಿಂದ ಜನರು ಹೈರಾಣಾಗಿದ್ದಾರೆ ನಿನ್ನೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗ್ತಾ ಪರಿಣಾಮ ಕಾವೇರಿ ನದಿ ಅಪಾಯ ಮಟ್ಟ ಮೀರಿ ಇದೆ ನಾಪೋಕ್ಲು ಮೂರ್ನಾಡು ರಸ್ತೆ ಮೇಲೆ ಭಾರೀ ಪ್ರಮಾಣದ ನೀರು ಹರಿತಾ ಹರಿತಾಯಿದ್ದು ಚೆರಿಯಪರಂಬು ಕಲ್ಲುಮುಟ್ಟೆ ರಸ್ತೆ ಮೇಲೂ ಎರಡು ಅಡಿ ನೀರು ನಿಂತಿದೆ ನೀರು ಹರಿತಾ ಇರುವುದರಿಂದ ವಾಹನ ಸಂಚಾರ ಸ್ಥಗಿತಗೊಳಿಸಲಾಗಿದೆ ಬೆಟ್ಟತ್ತೂರು ಗ್ರಾಮದಲ್ಲಿ ಮತ್ತೆ ಭೂಕುಸಿತವಾಗಿದ್ದು ಸ್ಥಳದಲ್ಲಿ ಕಾರ್ಯಾಚರಣೆ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಜೆಸಿಬಿ ಗುಂಡಿಗೆ ಬಿದ್ದಿದೆ ಅದೃಷ್ಟವಶಾತ್ ಜೆಸಿಬಿ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ದಾರಿ ಕಾಣದೆ ಉರುಳಿದ ಮರಳಿನ ಲಾರಿ ಭಟ್ಕಳದಲ್ಲಿ ಗುಡ್ಡ ಕುಸಿತದಿಂದ ಸ್ಥಳಾಂತರ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಚಿರಡೋಣಿ ದೊಡ್ಡಘಟ್ಟ ಗ್ರಾಮದ ಬಳಿ ಮಳೆಯಿಂದ ದಾರಿ ಕಾಣದೆ ಸೇತುವೆ ಪಕ್ಕಕ್ಕೆ ಮರಳಿನ ಲಾರಿ ಉರುಳಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ ಭಟ್ಕಳದ ಮುಟ್ಟಳಿಯಲ್ಲಿ ಮತ್ತೆ ಗುಡ್ಡ ಕುಸಿದಿದೆ ಹೀಗಾಗಿ ಗುಡ್ಡದ ಸುತ್ತಮುತ್ತಲ ಪ್ರದೇಶಗಳ ಹತ್ತಕ್ಕೂ ಹೆಚ್ಚು ಮನೆಗಳ ಜನರನ್ನ ಬೇರೆಡೆಗೆ ಜಿಲ್ಲಾಡಳಿತ ಸ್ಥಳಾಂತರ ಮಾಡಿದೆ ಗುಡ್ಡದ ಭಾಗದ ರಸ್ತೆ ಸಂಚಾರ ಬಂದ್ ಮಾಡಲಾಗಿದೆ ಜಮೀನುಗಳು ಸಂಪೂರ್ಣ ಜಲಾವೃತ ಚಿಕ್ಕೋಡಿ ತಾಲೂಕಿನ ಅಥಣಿ ರಾಯಭಾಗ ಹುಕ್ಕೇರಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಜಮೀನುಗಳಿಗೆ ನೀರು ನುಗ್ಗಿದೆ ಅತಿಯಾದ ಮಳೆಯಿಂದ ದ್ರಾಕ್ಷಿ ಬೆಳೆ ಜಲಾವೃತವಾಗಿದ್ದು ಲಕ್ಷಾಂತರ ರೂಪಾಯಿ ಹಾನಿಯಾಗಿದ್ದು ಸೂಕ್ತ ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ಬೆಣ್ಣೆಹಳ್ಳ ಭರ್ತಿಯಾಗಿ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದೆ ಪರಿಣಾಮ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಬೆಳೆ ಸಮೀಕ್ಷೆ ಮಾಡುವಂತೆ ರೈತರು ಒತ್ತಾಯ ಮಾಡಿದ್ದಾರೆ ಇನ್ನು ಚಿಕ್ಕನಾಯಕನಹಳ್ಳಿ ತಾಲೂಕಿನ ತಿಮ್ಲಾಪುರದ ಕೋಡಿಬಿದ್ದ ಕೆರೆಯಲ್ಲಿ ಮೀನು ಹಿಡಿಯಲು ಹೆಣ್ಣು ಮಕ್ಕಳು ಸೇರಿದಂತೆ ಮನೆ ಮಂದಿಯೆಲ್ಲ ಚೀಲ ಹಿಡಿದು ಮುಗಿಬಿದ್ದ ದೃಶ್ಯ ವೈರಲ್ ಆಗಿದೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ